ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದುಬೈ ಕನ್ನಡತಿ ವ್ಲಾಗ್ಸ್ ನಾನು ನಿಮ್ಮ ಭೂಮಿಕಾ ಶ್ರೀನಿವಾಸ್ ಹೇಗಿದ್ದೀರಾ ಎಲ್ಲರೂ ಎರಡು ದಿನದಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮಕ್ಳದ್ದು ಸ್ಕೂಲ್ದು ನ್ಯಾಷನಲ್ ಡೇ ಪ್ರೋಗ್ರಾಮ್ ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಏನೇನೆಲ್ಲ ಆಯಿತು ಅಂತಂದ್ರೆ ಸ್ಕೂಲ್ದು ಪ್ರೋಗ್ರಾಮ್ ಇತ್ತು ನ್ಯಾಷನಲ್ ಡೇನ ಮೊದಲೇ ಸೆಲೆಬ್ರೇಟ್ ಮಾಡಿದ್ರು ಯಾಕಂದರೆ ನ್ಯಾಷನಲ್ ಡೇಗೆ ಇಲ್ಲಿ ರಜೆ ಇರುತ್ತೆ ಸೊ ಹಾಗಾಗಿ ಮೊದಲೇ ಸೆಲೆಬ್ರೇಟ್ ಮಾಡಿದ್ರು ಕಾರ್ನಿವಲ್ ಇತ್ತು ಅದ್ರ ಜೊತೆಗೆ ಕಾರ್ನಿವಲ್ ಅಂದರೆ ಮಕ್ಕಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಮಾಡಿದರು ಮಕ್ಳಿಗೆ ಆಟ ಆಡೋ ಗೇಮ್ಸ್ ಎಲ್ಲ ಇತ್ತು ಅದಲ್ದಿರ ನಮಗೆ ಪೇರೆಂಟ್ಸ್ಗೆಲ್ಲ ಕೆಲವೊಂದು ಕಾಂಪಿಟೇಷನ್ಸ್ ಇತ್ತು ಫಾದರ್ಸಿಗೆ ಒಂದೊಂದು ಥರ ಕಾಂಪಿಟೇಷನು ಮ ಮದರ್ಸ್ಗೆ ಒಂದೊಂದು ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ ನನ್ನ ಫ್ಯಾನ್ಸಿ ಡ್ರೆಸ್ಗೆ ಟೀಚರೇ ನೇಮ್ ಕೊಟ್ಟಿದ್ದರು ಸೊ ನಾನು ಕೂಡ ರೆಡಿ ಆಗೋದು ಅದು ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ನಿನ್ನೆ ಹೋಗಿ ಬಂದೆ ಹೋಗೋವಾಗಲೂ ಅಷ್ಟೇ ಸ್ವಲ್ಪ ಹೋಗೋವಾಗ ಪ್ರಾಬ್ಲಮ್ ಆಯಿತು ಯಾಕಂದರೆ ಟೈಮಿಂಗ್ ಇದ್ದಿದ್ದು ಏಯ್ಟ್ ತರ್ಟಿಗೆ ನನ್ನ ಹಸ್ಬೆಂಡ್ ಸೆವೆನ್ ತರ್ಟಿಗೆಲ್ಲ ಹೋಗಿಬಿಡ್ತಾರೆ ಆಫೀಸ್ಗೆ ಮತ್ತೆ ಟ್ಯಾಕ್ಸಿ ಹಿಡಿದು ಹೋಗೋಕೆ ತುಂಬ ಕಷ್ಟ ಆಯಿತು ಟ್ಯಾಕ್ಸಿನೇ ಸಿಗ್ತಾ ಇರಲಿಲ್ಲ ಯಾಕಂದರೆ ಈಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಾರೆ ಡೈರೆಕ್ಟ್ ಹೋದ್ವಿ ಅಂತಂದರೆ ಟ್ಯಾಕ್ಸಿಗಳು ಟ್ಯಾಕ್ಸಿಗಳು ಸಿಗೋದೇ ತುಂಬ ಕಷ್ಟ ಸೊ ಕೊನೆಗೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಅವರಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿ ನಾನು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಎಲ್ಲ ಮುಗಿದು ನಮ್ಮ ನಿನ್ನೇನು ಫ್ಯಾನ್ಸಿ ಡ್ರೆಸ್ ಇತ್ತು ಕರೆಕ್ಟಾಗಿ ನಾನು ಹೋಗಿ ರೀಚ್ ಆದೆ ಹೋಗಿದ ತಕ್ಷಣ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನನಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಮತ್ತು ಆಯಿತು ಮಕ್ಕಳೆಲ್ಲ ಚೆನ್ನಾಗಿ ಅಲ್ಲಿಂದ ಸ್ಟಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ತಿಂದ್ವಿ ಮಕ್ಕಳೆಲ್ಲ ಆಟ ಆಡಿದ್ರು ಎಂಜಾಯ್ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದೆ ನೆನ್ನೆ ಬರ್ತಿದ್ದಂಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಬಿಸಿಲಲ್ಲಿ ಹೋಗಿದ್ದಲ್ವ ಸೊ ಬಂದು ಫುಲ್ಲು ರೆಸ್ಟ್ ಮಾಡಿದ್ವಿ ಮಲ್ಕೊಂಡ್ವಿ ಮತ್ತು ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಇತ್ತು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಮನೆಗೆ ಬಂದು ಅಡುಗೆ ಊಟ ತಿಂಡಿ ನಿದ್ದೆ ಒನ್ ಡೇ ಫುಲ್ ಇದೇ ಆಗೋಯ್ತು ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ ಏನಕ್ಕೆ ಅಂತಂದರೆ ನಾಳೆಯಿಂದ ನಾಲ್ಕು ದಿನ ರಜಾ ಇದೆ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ರಿಗೂ ನ್ಯಾಷನಲ್ ಡೇ ಮತ್ತು ಕಮೊರೇಷನ್ ಡೇ ಇರೋದ್ರಿಂದಾಗಿ ಕಂಟಿನ್ಯೂಸ್ ಈಗ ವೀಕೆಂಡಿಗೆ ಸೇರಿಸಿ ಕೊಟ್ಬಿಡ್ತಾರೆ ಇಲ್ಲಿ ರಜೆ ಎಲ್ಲ ಇದ್ದರೆ ವೀಕೆಂಡ್ ಹತ್ತಿರ ಇತ್ತಂದರೆ ಸೊ ನಾಲ್ಕು ದಿನ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ನಾಲ್ಕು ದಿನ ರಜಾ ಸೊ ಇಲ್ಲಿ ವಿಂಟರ್ ಸ್ಟಾರ್ಟ್ ಆಯಿತು ಸೊ ನಾರ್ಮಲಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಕ್ಯಾಂಪಿಂಗ್ ಮಾಡ್ತಾರೆ ಲಾಂಗ್ ಡ್ರೈವ್ ಹೋಗ್ತಾರೆ ಸ್ಟೇ ವಕೇಷನ್ ಹೋಗ್ತಾರೆ ಆಮೇಲೆ ತುಂಬ ತುಂಬ ಪ್ರೋಗ್ರಾಮ್ಸ್ ಇರುತ್ತೆ ಆಲ್ ಓವರ್ ಯು ಎ ಇ ಫೈಯರ್ ವರ್ಕ್ಸ್ ಇರುತ್ತೆ ಆಮೇಲೆ ಮಾರ್ಚ್ ಫಸ್ಟ್ ಕಾರ್ಫ್ ಪ್ರೋಗ್ರಾಮ್ ಅದು ಇದು ತುಂಬಾ ಪ್ರೋಗ್ರಾಮ್ಗಳಿರುತ್ತೆ ಸೊ ನಾಲ್ಕು ದಿನ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ನಾನು ಏನೇನು ಸಾಧ್ಯ ಎಲ್ಲನೂ ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ನಾಳೆ ನಾವು ಒಂದು ಅಡ್ವೆಂಚರ್ ಟ್ರಿಪ್ ಹೋಗ್ತಾ ಇದು ಫಸ್ಟ್ ಟೈಮ್ ಅಲ್ಲ ಆ್ಯಕ್ಚುಲಿ ಒಂದು ಮೂರ್ನಾಲ್ಕು ಸರಿ ಹೋಗಿದ್ದೀವಿ ನಾವು ಈ ಪ್ಲೇಸ್ಗೆ ಯಾವ ಪ್ಲೇಸ್ ಅಂತ ಗೆಸ್ಟ್ ಇರಿ ನಾಳೆ ನಾವು ಹೋಗ್ತಾ ಇರೋದು ಅರ್ಲಿ ಮಾರ್ನಿಂಗ್ ಹೆಚ್ಚು ಕಮ್ಮಿ ನಾವು ಫೋರ್ ಓ ಕ್ಲಾಕ್ಗೆಲ್ಲ ಮನೆಯಿಂದ ಹೊರಡ್ಬಿಡ್ತೀವಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದು ಒಂದೂವರೆ ಎರಡು ಗಂಟೆ ಟೈಮ್ ಬೇಕು ಜರ್ನಿ ಅಲ್ಲಿ ಹೋಗಿ ಏನೇನೆಲ್ಲ ಆಗುತ್ತೆ ಎಲ್ಲ ನೋಡಬೇಕಲ್ಲ ನೀವು ಸೊ ಇದೊಂದು ಎಕ್ಸೈಟಿಂಗ್ ಟ್ರಿಪ್ಪು ಯು ಎ ಇನ್ನ ಒಂದು ಸೈಡ್ ನೀವೆಲ್ಲ ನೋಡೇ ಇರ್ತೀರ ದುಬೈನ ಇಲ್ಲಿಂದು ಬುರ್ಜ್ ಖಲೀಫಾ ಆಗಿರ್ಬೋದು ಬುರ್ಜ್ ಅಲ್ ಅರಬ್ ಆಗಿರ್ಬೋದು ಅಥವಾ ಇಲ್ಲಿಂದ ಮಿರಾಕಲ್ ಗಾರ್ಡನ್ ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡು ಮಾತಾಡ್ತಿದ್ದೆ ಕೈ ನೋವು ಬಂತು ಈಗ ಸ್ಟ್ಯಾಂಡಿಗೆ ಹಾಕ್ತೇವೆ ಟ್ರೈ ಪಾಡಿಗೆ ಓಕೆ ಈ ಒಂದು ಲಕ್ಷುರಿ ಸೈಡ್ ನೋಡಿರ್ತೀರಾ ಎಲ್ಲರೂ ದುಬೈ ಬುರ್ಜ್ ಖಲೀಫಾ ಬುರ್ಜ್ ಅರಬ್ ಆಗಿರ್ಬೋದು ದುಬೈ ಮಾಲ್ ಆಗಿರ್ಬೋದು ಹಾಗೆ ಇಲ್ಲಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸು ಐನ್ ದುಬೈ ಆ ಥರ ಮಿರಾಕಲ್ ಗಾರ್ಡನ್ ಇನ್ನೆಲ್ಲ ನೀವು ನೋಡಿರ್ತೀರಾ ಆನ್ಲೈನಲ್ಲಿ ತುಂಬ ಜನ ಡೈರೆಕ್ಟಾಗಿ ನೋಡಿಲ್ಲ ಅಂದರೂ ತುಂಬಾ ವೀಡಿಯೋಸ್ಗಳಿದಾವೆ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ಇದೆಲ್ಲದಿರೋ ಯು ಎ ನಲ್ಲಿ ಒಂದು ನ್ಯಾಚುರಲ್ ಬ್ಯೂಟೀಸ್ ಇದೆ ಅದು ಕೂಡ ನಾವು ಈಗೀಗ ಎಕ್ಸ್ಪ್ಲೋರ್ ಮಾಡಿದ್ದು ಕೆಲವು ಫ್ರೆಂಡ್ಸ್ ಇಂದಾಗಿ ಮೊದಲು ನಾವು ತುಂಬ ದೂರ ದೂರ ಹೋಗಕ್ಕೆ ಸ್ವಲ್ಪ ಹೆದರ್ತಿದ್ವಿ ಯಾಕಂದರೆ ಹೊರಗಡೆ ದೇಶದಲ್ಲೇ ಇದ್ದೀವಿ ಹೇಗೆ ಏನು ರೂಲ್ಸ್ ಎಲ್ಲ ಗೊತ್ತಾಗುತ್ತಾ ಇಲ್ವ ಅಂತ ಹೆದರ್ತಿದ್ವಿ ಬಟ್ ಈಗ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಸ್ವಲ್ಪ ಪ್ಲೇಸ್ಗಳು ನೋಡಿದ್ದೀವಿ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ ಸೊ ನ್ಯಾಚುರಲ್ ಬ್ಯೂಟೀಸ್ ಇಲ್ಲಿಂದ ಏನೇನಿದೆ ಅಂತಂದರೆ ಒಳ್ಳೊಳ್ಳೆ ಮೌಂಟೇನ್ಸ್ ಇದೆ ಹಾಗೆ ಮರಳುಗಾಡು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಪ್ರಕೃತಿ ಸೇ ಪ್ರಕೃತಿನ ತುಂಬ ಚೆನ್ನಾಗಿ ನೋಡಿಕೊಂಡು ಕೆಲವು ಕಡೆ ಮೇಂಟೈನ್ ಮಾಡಿದ್ದಾರೆ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಒಳ್ಳೊಳ್ಳೆ ಬೀಚಸ್ ಇದೆ ಅದಲ್ದಿರ ಯು ಇನಲ್ಲಿ ನಾರ್ಮಲಿ ವಿಂಟರಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ ನಿಮಗೆ ನೋಡೋ ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ ತುಂಬ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿರೋರಿಗೆ ದುಬೈ ಲೈಫ್ ಹೆಂಗಿರ್ಬೋದು ಅಂತ ಫುಲ್ ಇಮ್ಯಾಜಿನೇಷನ್ ಇಲ್ಲ ಅಂತ ಅಂದ್ಕೊಂತೀನಿ ಒಂದು ಇಮ್ಯಾಜಿನೇಷನ್ ಹಿಂಗಿರ್ಬೋದು ಹಾಗಿರ್ಬೋದು ಅಂತ ಬಟ್ ಇದಲ್ದಿರ ಕೆಲವೊಂದು ಇಲ್ಲಿನ ಬ್ಯೂಟೀಸ್ ಇದೆ ಸೊ ಅದನ್ನೆಲ್ಲ ನಾನು ಆದಷ್ಟು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾಳೆದು ಒಂದು ಒಳ್ಳೆ ಟ್ರಿಪ್ಪು ಒಂದೊಳ್ಳೆ ಪಿಕ್ನಿಕ್ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ ಅಮೂಲ್ಯ ಫ್ಯಾಮಿಲಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಾವು ಎರಡು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಇದಲ್ದಿರ ಇನ್ಯಾರಾದರೂ ಯಾರಾದರೂ ಜಾಯಿನ್ ಆಗ್ತಾರೋ ಗೊತ್ತಿಲ್ಲ ಏನು ಪ್ಲ ಕನ್ಫರ್ಮ್ ಇಲ್ಲ ಸೊ ನಾವಿಬ್ಬರಂತೂ ಕನ್ಫರ್ಮ್ ಹೋಗ್ತಾ ಇದ್ದೀವಿ ಸೊ ಸರಿ ಪಿಕ್ನಿಕ್ಗೆ ಹೋಗ್ಬೇಕಂತಂದರೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಏನೇನೆಲ್ಲ ಥಿಂಗ್ಸ್ ತೊಗೊಂಡೋಗ್ಬೇಕಾಗತ್ತೆ ಅಥವಾ ಒಂದು ಕ್ಯಾಂಪಿಂಗ್ ಮಾಡ್ತೀವಿ ಅಂದರೆ ಏನೇನೆಲ್ಲ ಬೇಕಾಗುತ್ತೆ ಕೆಲವೊಬ್ರಿಗೆ ಐಡಿಯಾ ಇರ್ಬೋದು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿ ಆ್ಯಕ್ಚುಲಾಗಿ ಯಾವ್ದು ಯೂಸ್ ಆಗುತ್ತೆ ಯಾವ್ದು ಯೂಸ್ ಆಗೋಲ್ಲ ಯಾವುದು ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡೋಣ ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ತೀನಿ ಇದಲ್ದಿರೋ ಇನ್ನೂ ತುಂಬಾ ವಿಷಯಗಳಿರುತ್ತೆ ಎಷ್ಟೇ ವಿಷಯಗಳು ನಾವು ತಿಳ್ಕೊಂಡ್ರೂ ಕಲ್ತ್ಕೋಬೇಕಾಗಿರೋ ವಿಷಯಗಳು ತುಂಬಾ ಇದ್ದೇ ಇರುತ್ತೆ ಸೊ ನೋಡೋಣ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೇನಾದರೂ ಒಪಿನಿಯನ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ ಓಕೆ ಇವತ್ತಿನ ವಿಡಿಯೋ ಹೇಗಾಗುತ್ತೆ ನೋಡೋಣ ಫಸ್ಟಿಗೆ ನಾನು ಒಂದೆರಡು ಐಟಮ್ ಬೇಕು ನನಗೆ ನಾಳೆ ಕ್ಯಾಂಪಿಂಗಿಗೆ ಅದು ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೂ ನೆಕ್ಸ್ಟ್ ವಿಂಟರಲ್ಲಿ ಬೇರೆ ಕಡೆ ಹೋಗ್ತೀವಿ ಅಂದರೆ ಖಂಡಿತ ಇದು ಯೂಸ್ ಆಗುತ್ತೆ ಸೊ ನಾನು ಅದರ ಶಾಪಿಂಗ್ ಹೋಗ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಶಾಪಿಂಗಿಗೆ ಬನ್ನಿ ಶಾಪಿಂಗಲ್ಲಿ ಏನೇನೆಲ್ಲ ತಂದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿಂತ ಮುಂಚೆ ಇದು ಫೋಟೋ ಮಕ್ಕಳಲ್ಲಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅಂತ ಹೇಳಿದ್ನಲ್ಲ ಅವತ್ತು ನಂದು ಫ್ಯಾನ್ಸಿ ಡ್ರೆಸ್ ಇತ್ತಲ್ಲ ಅದಕ್ಕೆ ರೆಡಿ ಆಗಿದ್ದಿದ್ದು ನನಗೆ ಜಾಸ್ತಿ ಫೋಟೋಸ್ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆಗಲೇ ಹೇಳ್ದಂಗೆ ಓಡೋದು ಲೇಟ್ ಆಗೋಯ್ತು ಟ್ಯಾಕ್ಸಿ ಇದ್ದಿರೋ ಪ್ರಾಬ್ಲಮ್ ಆಯಿತು ಹಾಗಾಗಿ ಹೋಗಿದ್ದೆ ಲೇಟು ಸೊ ಎಷ್ಟಾಗುತ್ತೆ ಅಷ್ಟು ನಾನು ಕೆಲವೊಂದು ಫೋಟೋ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನ್ಯಾಷನಲ್ ಡೇ ಪ್ರೋಗ್ರಾಮ್ ಇದ್ದಿದ್ದರಿಂದಾಗಿ ಮಕ್ಕಳೆಲ್ಲರೂ ಯು ಇ ಇ ನ್ಯಾಷನಲ್ ಡ್ರೆಸ್ ಇಲ್ಲಿ ಹಾಕುವಂಥ ಬಟ್ಟೆಗಳನ್ನ ಹಾಕ್ಕೊಂಡಿದ್ರು ಫ್ಲ್ಯಾಗ್ ಡ್ರೆಸ್ಸು ಇಲ್ಲಿನ ಸ್ಟೈಲ್ದು ಅಭಯ ಆಗಿರ್ಬೋದು ಕಂದೂರ ಆಗಿರ್ಬೋದು ಆ ರೀತಿಯಲ್ಲಿ ನಾನು ಹೋಗೋಷ್ಟರಲ್ಲಿ ತುಂಬ ಎಲ್ಲ ಪ್ರೋಗ್ರಾಮ್ಗಳು ಅಂದರೆ ಬಿಗಿನಿಂಗ್ ಓಪನಿಂಗ್ ಆಗಿರ್ಬೋದು ನ್ಯಾಷನಲ್ ಆಂಥಮ್ ಹೇಳ್ತಾರೆ ನೆಕ್ಸ್ಟು ಇವತ್ತಿನ ಡೇ ಮಹತ್ವ ಏನು ಅಂತೆಲ್ಲ ತಿಳಿಸ್ಕೊಡ್ತಾರೆ ಮಕ್ಕಳದ್ದು ಡ್ಯಾನ್ಸು ಹಾಡು ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅದೆಲ್ಲ ಮುಗ್ದಿತ್ತು ನಮ್ಮ ಮಕ್ಕಳದ್ದು ಯಾವುದೂ ಹಾಡು ಡ್ಯಾನ್ಸು ಏನೂ ಇರಲಿಲ್ಲ ನಂದು ಮಾತ್ರ ಟೀಚರ್ ಹೆಸರು ಕೊಟ್ಬಿಟ್ಟಿದ್ರು ಹಾಗಾಗಿ ಅದನ್ನಾದರೂ ಅಟ್ಲೀಸ್ಟ್ ಅಟೆಂಡ್ ಆಗಬೇಕಂತ ಬಂದೆ ನಾನು ಅಂದ್ಕೊಂಡಂಗೆ ಬರೀ ಅದಷ್ಟೇ ಸಿಕ್ಕಿದ್ದು ಅದನ್ನೊಂದು ಪಾರ್ಟಿಸಿಪೇಟ್ ಮಾಡಿದೆ ನಾನೇ ಪಾರ್ಟಿಸಿಪೇಟ್ ಮಾಡಿದ್ರಿಂದಾಗಿ ನಂದು ಫೋಟೋ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಟೀಚರ್ ಯಾವ್ದಾದ್ರು ಶೇರ್ ಮಾಡ್ತಾರ ನೋಡಿದೆ ಅವ್ರು ಯಾವುದೂ ಶೇರ್ ಮಾಡಿಲ್ಲ ಇದುವರೆಗೂ ಕ್ಲಾಸ್ ಆ್ಯಪ್ನಲ್ಲಿ ಸೊ ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಅವ್ರು ಶೇರ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಇವತ್ತಿನ ಶಾಪಿಂಗಲ್ಲಿ ನಾನು ತಂದಿದ್ದು ಇದು ಇದು ಪೋರ್ಟಬಲ್ ಗ್ಯಾಸ್ ಸ್ಟವ್ ಇಲ್ಲಿ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಅಥವಾ ಹೈಪರ್ ಮಾರ್ಕೆಟ್ಸಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಇದು ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಕಡೆ ಒಂದೊಂದು ಇರುತ್ತೆ ಇಲ್ಲಿ ನನಗೆ ಹತ್ತಿರ ಆಗಿದ್ದು ಸೆಂಟ್ರೋನಲ್ಲಿ ನಾನು ಲಾಸ್ಟ್ ಟೈಮ್ ಹೋಗಿದ್ದನಲ್ಲ ಬೆಸ್ಟ್ ಕಂಟ್ರೋಲ್ ಮಾಡಿದ್ದೀನ ಅಲ್ಲಿ ನೋಡಿದ್ದೆ ಟ್ವೆಂಟಿ ನೈನ್ ದಿರಾಮ್ಸಿಂದ ಸ್ಟಾರ್ಟಿಂಗ್ ಇತ್ತು ಸೊ ಇದು ತರ್ಟಿ ಫೈವ್ ದಿರಾಮ್ಸ್ ಇದು ಇದು ಬಾಕ್ಸ್ ಇದೆ ಅಲ್ಲ ಮೇಲೆ ಇದಿರೋದಕ್ಕೆ ತರ್ಟಿ ಫೈವ್ ದಿರಾಮ್ ಇದು ಇಲ್ದಿರೋದು ನಾರ್ಮಲ್ದು ಟ್ವೆಂಟಿ ನೈನ್ ದಿರಾಮ್ಸಿಂದ ಇತ್ತು ಇದಕ್ಕೆ ಸಿಲಿಂಡರ್ ಕ್ಯಾನ್ ಥರ ಬರುತ್ತೆ ಸ್ಮಾಲ್ ಸ್ಮಾಲ್ ಪ್ರೋಪೇನ್ ಕ್ಯಾನ್ಸು ಅದು ಕೂಡ ಅಲ್ಲೇ ಸಿಗುತ್ತೆ ಇದೇನಂದರೆ ಈ ರೀತಿ ಹೊರಗಡೆ ಕ್ಯಾಂಪಿಂಗ್ ಹೋದಾಗ ಅಥವಾ ಎಲ್ಲರೂ ಹೊರಗಡೆನ ಹೋಗ್ತೀವಿ ಅಂದಾಗ ಅಲ್ಲೇ ನಾವು ಏನಾದರೂ ಅಡುಗೆ ತಿಂಡಿಗಳನ್ನ ಅಂದರೆ ಈಸಿಯಾಗಿ ಆಗೋ ಮಾಡಿಕೊಂಡು ಊಟ ಮಾಡೋದಕ್ಕೆ ಅಥವಾ ಟೀ ಗೀ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಸೊ ಇದು ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಕ್ಯಾಂಪಿಂಗ್ದು ಆಲ್ಮೋಸ್ಟ್ ತುಂಬಾ ಐಟಮ್ಸ್ ನಾವು ಒಂದೊಂದೇ ಒಂದೊಂದೇ ಎಲ್ಲ ಒಟ್ಟು ಮಾಡಿದ್ವಿ ಅಂದರೆ ಟೆಂಟ್ ಆಗಿರ್ಬೋದು ಚೇರ್ಸ್ ಆಗಿರ್ಬೋದು ಬಾರ್ಬಿಕ್ಯೂ ಗ್ರಿಲ್ ಆಗಿರ್ಬೋದು ಆ ಥರ ಕೆಲವೊಂದೆಲ್ಲ ಐಟಮ್ಸ್ ಇದೆ ಇದೊಂದು ಮಾತ್ರ ಇರಲಿಲ್ಲ ಲಾಸ್ಟ್ ಇಯರೆಲ್ಲ ಕ್ಯಾಂಪಿಂಗ್ ಹೋದಾಗ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದ್ರು ಆ ಟೈಮ್ನಲ್ಲಿ ಅವ್ರ ಹತ್ರ ಎಲ್ಲ ಇದ್ದಿದ್ದರಲ್ಲಿ ನಾವು ಮ್ಯಾನೇಜ್ ಮಾಡಿದ್ವಿ ಅಲ್ಲೇ ಮ್ಯಾಗಿ ಮಾಡಿದ್ವಿ ಟೀ ಮಾಡ್ತಿದ್ವಿ ಬಜ್ಜಿ ಹಣ್ಣ ಮಾಡ್ತಿದ್ವಿ ಸೊ ಎಲ್ಲ ತುಂಬಾ ಚೆನ್ನಾಗಾಗ್ತಿತ್ತು ಸೊ ಸ್ವಲ್ಪ ಇದನ್ನ ಹೇಗೆ ಯೂಸ್ ಮಾಡೋದಂಥ ಐಡಿಯಾ ಇದೆ ಅದಲ್ಲದ್ರೆ ಇದ್ರಲ್ಲಿ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಸೊ ಇದು ಇಂಡಿಯಾದಲ್ಲಿ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲದರಲ್ಲೂ ಇದು ಅವೈಲೇಬಲ್ ಇದೆ ಪ್ರೈಸ್ ಎಲ್ಲ ನೀವು ನೋಡಿಕೊಂಡು ಕಂಪೇರ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಬೋದು ಈ ರೀತಿ ಹೊರಗಡೆ ಹೋಗ್ತೀವಿ ನಾವಾಗ ಕಾರಲ್ಲಿ ಇದನ್ನ ಒಂದನ್ನು ಇಟ್ಕೊಂಡ್ರೆ ಸ್ವಲ್ಪ ಎಮರ್ಜೆನ್ಸಿಗೆ ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಮಕ್ಳಿರೋವಾಗ ಅವ್ರಿಗೆ ಹಾಲು ಮಾಡಿಕೊಡೋಕ್ಕೆ ಅದಕ್ಕೆ ಇದಕ್ಕೆ ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ ಮತ್ತು ಅಲ್ಲೇ ಕ್ಯಾಂಪಿಂಗ್ನಲ್ಲಿ ಕೂತು ಬಿಸಿ ಬಿಸಿ ಊಟ ಮಾಡೋದ್ರ ಮಜಾನೇ ಬೇರೆ ಸೊ ನೀವು ಯಾರಾದರೂ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಇದನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಇದು ಈ ರೀತಿ ಮೇಲ್ಗಡೆಯ ಮಾತ್ರ ಹಿಂಗೆ ಅಷ್ಟೇ ಮತ್ತೆ ಇನ್ನೇನು ಫಿಕ್ಸ್ ಮಾಡೋದು ಅದು ಇದು ಏನೂ ಇಲ್ಲ ಅದನ್ನ ಹಾಕಿ ಸಿಲಿಂಡ್ರನ್ನ ಫಿಕ್ಸ್ ಮಾಡಿಬಿಟ್ರಾಯ್ತು ಸಿಲಿಂಡ್ರ್ ಕೂಡ ಹಾಕೋದು ತುಂಬ ಈಸಿ ಸಿಲಿಂಡ್ರನ್ನ ಇದ್ರೊಳಗೆ ಹಾಕಿ ಲಾಕ್ ಮಾಡ್ಬೋದು ಲಾಕ್ ಬಟನ್ ಇದೆ ಮತ್ತು ಇದು ಸೆಲ್ಫ್ ಇಗ್ನೈ ಇರೋದ್ರಿಂದ ನಾವು ಎಕ್ಸ್ಟ್ರಾ ಲೈಟರ್ ಏನು ಬೇಕಾಗೋದಿಲ್ಲ ಇದರ ಹಾಗೆಯೇ ನಮ್ಮದು ಸೆಲ್ಫ್ ಇಗ್ನೈಟ್ ಗ್ಯಾಸ್ ಸ್ಟೋವೆಲ್ಲ ಬರುತ್ತಲ್ಲ ಆ ರೀತಿ ಸೆಲ್ಫ್ ಇಗ್ನಿಷನ್ ಆಗುತ್ತೆ ಇದರಲ್ಲಿ ಒಂದು ಈ ಫ್ಯೂಯಲ್ ಕ್ಯಾನ್ ಎಷ್ಟೊತ್ತು ಬರುತ್ತೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ ಯಾಕಂದ್ರೆ ನಾನು ಓನಾಗಿ ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮು ನೋಡಬೇಕು ಸೊ ಇದು ಆಫರ್ ಇದ್ದಿರೋ ನಾಲ್ಕು ಕ್ಯಾನ್ ಸಿಕ್ತು ನನಗೆ ಐ ತಿಂಕ್ ಸಿಕ್ಸ್ಟೀನ್ ಹದಿನಾರೂವರೆ ದಿರಮ್ಮಿ ಸಿಕ್ಸ್ಟೀನ್ ಫಿಫ್ಟಿದಿರಮ್ಸ್ಕೇನ ಸೊ ಅದು ನಾಲ್ಕು ಕ್ಯಾನೇ ತಂದೆ ಒಂದು ಕ್ಯಾನ್ಗೆ ಫೈ ಫಿಫ್ಟಿ ಇತ್ತು ಸೊ ಇದು ವರ್ತ್ ಅನ್ನಿಸ್ತು ಹಾಗಾಗಿ ನಾಲ್ಕು ತಂದೆ ಹೆಂಗೂ ಎಲ್ಲರೂ ಈ ವಿಂಟರ್ ಟೈಮಲ್ಲಿ ಹೊರಗಡೆ ಹೋದರೆ ಯೂಸ್ ಆಗುತ್ತೆ ಅಂಥೇಳಿ ಸೊ ಇದನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ ಟ್ರಯಲ್ ಮಾಡಿ ನೋಡ್ತಾ ಇದ್ದೀವಿ ಯಾಕೆಂದರೆ ಒಂದೇ ಸರಿ ಹೊರಗಡೆ ಹೋದಾಗ ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂದರೆ ಅಥವಾ ಏನಾದರೂ ಡ್ಯಾಮೇಜ್ ಇದ್ದರೆ ಮತ್ತೆ ತಕ್ಷಣ ತಂದು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ವಲ್ಲ ಒಂದು ಸರಿ ನೋಡಿಬಿಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀವಿ ಇದರಲ್ಲಿ ಈ ರೀತಿ ಕ್ಯಾಪ್ ಇರುತ್ತೆ ಈ ಕ್ಯಾನಲ್ಲಿ ಆ ಕ್ಯಾಪನ್ನ ತೆಗೆದು ಅದನ್ನ ಫಿಕ್ಸ್ ಆಯಿತು ಅದರಲ್ಲಿ ಒಂದು ಕಡೆ ಸ್ವಲ್ಪ ಓಪನ್ ಥರ ಇರುತ್ತೆ ಅದು ಮೇಲ್ ಬರೋ ಹಾಗೆ ಮಾಡಿ ಅದನ್ನ ಫಿಕ್ಸ್ ಮಾಡೋದು ಇದು ಸ್ವಲ್ಪ ಟೈಟ್ ಇತ್ತು ಫುಲ್ಲು ಸರ್ಕಸ್ ಇದ್ದಾರೆ ಮಕ್ಕಳಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದಾರೆ ಮಕ್ಕಳಿಗೆ ಈ ರೀತಿ ಎಲ್ಲ ಹೊರಗಡೆ ಹೋಗ್ತೀವಿ ಅಂದಾಗ ತುಂಬ ಖುಷಿ ಅದರಲ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂದರೆ ಇದ್ದಿದ್ದು ಖುಷಿ ಆಗ್ತಾರೆ ಯಾರಿಗೇ ಆಗಲಿ ನಮಗಾಗಲಿ ಮಕ್ಕಳಿಗಾಗಲಿ ಫ್ರೆಂಡ್ಸ್ ಎಲ್ಲ ಜೊತೇಲಿ ಸೇರಿ ಹೋಗೋದಂದರೆ ಅದೊಂಥರ ಎಕ್ಸೈಟ್ಮೆಂಟ್ ಇರುತ್ತೆ ನಾವೇ ಹೋದಾಗಲೂ ಕೂಡ ತುಂಬ ಎಂಜಾಯ್ ಮಾಡ್ಬೋದು ಬಟ್ ಫ್ರೆಂಡ್ಸ್ ಎಲ್ಲ ಇದ್ದಾಗ ತುಂಬ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ಮಾಡೋದು ತುಂಬ ಚೆನ್ನಾಗಿರತ್ತೆ ಲಾಸ್ಟ್ ಇಯರ್ ತುಂಬಾ ಎಂಜಾಯ್ ಮಾಡಿದ್ವಿ ಈ ಇಯರ್ ಏನೇನಾಗುತ್ತೆ ನೋಡಬೇಕು ನಾಳೆ ಕೂಡ ನಮ್ಮ ಜೊತೆ ಒಬ್ರು ಫ್ರೆಂಡ್ ಫ್ಯಾಮಿಲಿ ಜಾಯ್ನ್ ಆಗ್ತಿದ್ದಾರೆ ಅವ್ರಿಗೂ ಇಬ್ಬರು ಮಕ್ಕಳಿದ್ದಾರೆ ಸೊ ಅವರು ಇವರು ಎಲ್ಲ ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಹೋದಾಗ ಮಕ್ಕಳು ಏನೋ ಹೊಸದು ಕಲಿತಾರೆ ಹೊಸದೇನೋ ನೋಡ್ತಾರೆ ಹೊಸದೇನೋ ಅರ್ಥ ಮಾಡ್ಕೊತಾರೆ ನಮಗೂ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದಾಗತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತು ವಾಪಸ್ ನಮ್ಮ ಲೈಫ್ಗೆ ಬರೋದಕ್ಕೆ ಒಂದು ಹೊಸ ಎನರ್ಜಿ ಸಿಗುತ್ತೆ ಸೊ ಹಾಗಾಗಿ ಈ ಥರ ಮಧ್ಯೆ ಮಧ್ಯೆ ಟ್ರಿಪ್ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ನಾವಿರೋ ಕಡೆ ಸುತ್ತಮುತ್ತ ಕೆಲವು ಪ್ಲೇಸ್ಗಳನ್ನ ಹೇಗಿದೆ ಏನು ಎತ್ತ ನೋಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ಮತ್ತು ನಾವು ಕೆಲವೊಂದು ಜಾಗಗಳನ್ನ ನೋಡಿದಾಗ ಯು ಎ ಇನಲ್ಲಿ ಹೀಗೂ ಇದೆಯಾ ಅಂತ ಸರ್ಪ್ರೈಸ್ ಆಗಿದ್ದು ಕೂಡ ಇದೆ ಹಾಗಾಗಿ ನಾವು ಎಷ್ಟೇ ಸುತ್ತಾಡಿದ್ರು ಕೂಡ ಯಾವುದೋ ಒಂದು ಹೊಸ್ತನ ಇದ್ದೇ ಇರುತ್ತೆ ಎಲ್ಲಿ ಹೋದರೂ ಕೂಡ ಇಂಡ್ಯಾದಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಅಲ್ಲೊಂದು ತುಂಬಾ ಪ್ಲೇಸ್ಗಳಿದೆ ಸೊ ನೋಡೋದಕ್ಕೆ ಬಹುಶಃ ಒಂದು ಜನ್ಮ ಸಾಕಾಗಲ್ಲ ಅನ್ಸುತ್ತೆ ಇಂಡಿಯಾದಲ್ಲಿ ಇದರಲ್ಲಿ ಸೆಲ್ಫ್ ಇಗ್ನೇಷನ್ ಇದೆ ಅಂತ ನಾನು ಹೇಳಿದೆ ಬಟ್ ಅವರು ಇಲ್ಲ ಲೆಟರಲ್ಲಿ ಹಚ್ಚಬೇಕು ಅಂತ ಫುಲ್ಲು ಆರ್ಗ್ಯುಮೆಂಟ್ ಆಗ್ತಾಯಿತ್ತು ಬಟ್ ನನಗೂ ಅದು ಹೇಗೆ ಹಚ್ಚೋದು ಅಂತ ಸ್ವಲ್ಪ ನೆನಪು ಹೋಗ್ಬಿಟ್ಟಿತ್ತು ಇಬ್ರು ಸೇರಿ ಫುಲ್ ಟ್ರೈ ಮಾಡ್ತಾ ಇದ್ವಿ ಕೊನೆಗೆ ಮ್ಯಾನ್ಯೂಯಲ್ ನೋಡಿ ಯೂಟ್ಯೂಬ್ನಲ್ಲಿ ಒಂದು ವೀಡಿಯೋ ನೋಡಿ ಕೊನೆಗೂ ಅದನ್ನು ಆನ್ ಮಾಡಿದ್ವಿ ನಾರ್ಮಲ್ ಎಲ್ಲ ಉರಿಯುತ್ತಲ್ಲ ಅದು ಅಷ್ಟೇ ಫ್ಲೇಮ್ನಲ್ಲಿ ಉರಿಯುತ್ತೆ ತುಂಬ ಜೋರಂತ ಹೇಳೋಕ್ಕಲ್ಲ ಬಟ್ ಓಕೆ ಇದ್ರಲ್ಲ ಆರಾಮಾಗಿ ಕುಕ್ ಮಾಡ್ಬೋದು ನಾವು ಏನು ಬೇಕಾದ್ರೂ ಬಟ್ ತುಂಬ ಈ ಥರ ಕ್ಯಾಂಪಿಂಗ್ ಎಲ್ಲ ಹೋಗೋದಾಗ ತುಂಬ ಏನೋ ದೊಡ್ಡ ದೊಡ್ಡ ಐಟಮೆಲ್ಲ ಕುಕ್ ಮಾಡೋಕ್ಕಿಂತ ಸಿಂಪಲ್ಲಾಗಿ ಮಾಡೋವಂಥದ್ದನ್ನು ಮನೇಲೇ ಆದಷ್ಟು ಅರ್ಧ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ಇನ್ನು ಅರ್ಧ ಅಲ್ಲೋಗಿ ಪ್ರಿಪೇರ್ ಮಾಡ್ಕೋಬೋದು ಆದಷ್ಟು ಈ ಥರ ಎಲ್ಲ ಕ್ಯಾಂಪಿಂಗ್ ಹೋಗೋವಾಗ ಯಾವ ಪ್ಲೇಸ್ ಕ್ಯಾಂಪಿಂಗ್ ಅಲೋ ಮಾಡ್ತಾರೆ ಅಲ್ಲೆಲ್ಲ ಫೆಸಿಲಿಟಿ ಇದೆಯಾ ಅಂದರೆ ಲೈಕ್ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತೀವಿ ಹೆಂಗಸರು ಇರ್ತೀವಿ ಸೊ ವಾಶ್ರೂಮ್ಸ್ ಎಲ್ಲ ಇದೆಯಾ ಬೇರೆ ನೀರು ಏನಾದರೂ ಬೇಕಂದರೆ ಎಮರ್ಜೆನ್ಸಿಗೆ ಸಿಗುತ್ತಾ ಅಥವಾ ಸುತ್ತಮುತ್ತ ಜನ ಇರ್ತಾರಾ ಅಂತೆಲ್ಲ ನೋಡಿಕೊಂಡು ನಾವು ಆದಷ್ಟು ಕ್ಯಾಂಪಿಂಗ್ ಮಾಡಬೇಕಾಗತ್ತೆ ಯಾಕಂದರೆ ತುಂಬ ಲೋನ್ಲಿ ಪ್ಲೇಸಿಗೆ ಹೋಗ್ಬಿಟ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಸೊ ಅದಕ್ಕಿಂತ ಎಲ್ಲನೂ ಒಂದು ರೀತಿಯಲ್ಲಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಾವು ಕ್ಯಾಂಪಿಂಗ್ ಮಾಡಬೇಕಾಗತ್ತೆ ಮತ್ತು ಕ್ಯಾಂಪಿಂಗ್ ಹೋಗೋವಾಗ ಮೇನ್ ನೆಸೆಸಿಟಿ ಥಿಂಗ್ಸು ಅಥವಾ ಈ ರೀತಿ ಕ್ಯಾಂಪಿಂಗ್ ಅಂತಲೇ ಅಲ್ಲ ಸುಮ್ಮನೆ ಈಗ ಒಂದು ಟ್ರಿಪ್ ಹೋಗ್ತೀವಿ ಅಂದರೆ ಮೇಯ್ನಾಗಿ ನಾವು ಏನೇನು ತೊಗೊಳ್ಬೇಕಾಗತ್ತೆ ಅಂತಂದರೆ ನೀರು ಖಂಡಿತ ತೊಗೊಳ್ಲೇಬೇಕು ಮಕ್ಕಳೆಲ್ಲ ಇರೋವಾಗ ಜಾಸ್ತಿ ನೀರು ಕುಡಿತಾ ಇರ್ತಾರೆ ಸೊ ಒಂದು ಬಾಟ್ಲು ಎರಡು ಬಾಟ್ಲು ಸಾಕಾಗಲ್ಲ ಆದಷ್ಟು ಜಾಸ್ತಿ ನೀರು ಇಟ್ಕೊಳ್ಬೇಕಾಗತ್ತೆ ಅವ್ರಿಗೆ ಬೇಕಾಗುವಂಥ ಸ್ನ್ಯಾಕ್ಸು ಅಥವಾ ಊಟ ತಿಂಡಿ ಏನಾದರೂ ಬೇಕಾದರೆ ಅದನ್ನ ಹಿಡ್ಕೊಳ್ಬೇಕಾಗತ್ತೆ ಅಥವಾ ಹೋಟೆಲ್ ವೇ ಎಲ್ಲಿದೆ ಏನು ಅಂತ ನೋಡ್ಕೊಂಡಿರಬೇಕಾಗತ್ತೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಗಡಿಬಿಡಿ ಆಗಲ್ಲ ಆಗೋಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಅಂತೂ ಯಾವಾಗಲೂ ಇಟ್ಕೊಳ್ಳೋದು ಒಳ್ಳೆಯದು ಇನ್ ಕೇಸ್ ಊಟ ಎಲ್ಲರೂ ಲೇಟ್ ಆಯಿತು ಅಂದರೆ ಮಕ್ಕಳು ಸ್ವಲ್ಪ ತಿನ್ಕೊಂಡು ಮಾಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ನಮಗೂ ಕೂಡ ಯೂಸ್ ಆಗುತ್ತೆ ಮತ್ತು ಸೀಸನ್ನಿಗೆ ತಕ್ಕಂಗೆ ಬಟ್ಟೆಗಳು ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸಮ್ಮರ್ ಇತ್ತಂದರೆ ಆದಷ್ಟು ಶೆಕೆಗೆ ನಮಗೆ ಅನುಕೂಲ ಆಗೋ ಥರ ಕಾಟನ್ ಕ್ಲಾತ್ಸು ಅಥವಾ ಸ್ವಲ್ಪ ಫ್ರೀಯಾಗಿರೋ ಅಂಥದ್ದನ್ನ ಹಾಕ್ಕೊಂಡ್ರೆ ಒಳ್ಳೆಯದು ವಿಂಟರ್ ಟೈಮ್ನಲ್ಲಿ ನಾವು ಆದಷ್ಟು ಜಾಕೆಟ್ಸ್ನೆಲ್ಲ ಇಟ್ಕೊಂಡು ಹೋದರೆ ಒಳ್ಳೆಯದು ಚಿಕ್ಕ ಮಕ್ಕಳಿದ್ರೆ ಕ್ಯಾಪ್ಗಳಾಗಿರ್ಬೋದು ಅಥವಾ ಸಾಕ್ಸು ಕ್ಯಾ ಆ ಥರದ್ದೆಲ್ಲ ಏನು ಬೇಕಾಗುತ್ತೆ ಅವ್ರನ್ನ ಬೆಚ್ಚಿಗಿಡೋದಕ್ಕೆ ಅದನ್ನ ಇಟ್ಕೊಳ್ಬೇಕಾಗುತ್ತೆ ಕಾರಲ್ಲಿ ಟ್ರಾವೆಲ್ ಮಾಡೋವಾಗ ಎಲ್ಲ ಥಿಂಗ್ಸ್ನು ನಾವು ಆರಾಮಾಗಿ ಡಂಪ್ ಮಾಡಿಬಿಡ್ಬೋದು ಡಿಕ್ಕಿಗೆ ಸೊ ಆದಷ್ಟು ಇದನ್ನೆಲ್ಲ ಹಿಡ್ಕೊಳ್ಬೇಕು ಮತ್ತು ಇದು ನೋಡಿ ಈ ರೀತಿ ಸ್ಟೌವ್ ಇದು ಆ್ಯಕ್ಚುಯಲ್ ಪಿಕ್ಚರ್ ನಾನು ಗೂಗಲಲ್ಲಿ ಡೌನ್ಲೋಡ್ ಮಾಡಿದ್ದು ಇದಲ್ದಿರೋ ಈ ರೀತಿ ಪುಟ್ಟ ಪುಟ್ಟ ಸ್ಟವ್ಗಳು ಕೂಡ ಸಿಗುತ್ತೆ ಇದರದ್ದು ಸಿಲಿಂಡರ್ ಸ್ವಲ್ಪ ಚೇಂಜ್ ಇರುತ್ತೆ ಸೊ ಇದೆಲ್ಲ ಸ್ಮಾಲ್ ಫೋನ್ ಒಂದೊಂದು ಅಂಗೈಯಲ್ಲಿ ಹಿಡ್ಕೊಳ್ಬೋದು ಅಷ್ಟು ಪುಟ್ಟ ಪುಟ್ಟು ಬರ್ನರ್ಸ್ ಇರುತ್ತೆ ಸೊ ಇಂಥದ್ದು ಕೂಡ ಚಿಕ್ಕ ಪುಟ್ಟ ಅಡುಗೆ ಮಾಡ್ತೀವಿ ಅನ್ನೋರಿಗೆ ಸಾಕಾಗುತ್ತೆ ಇದನ್ನು ಲೈಟರು ಬಾರ್ಬಿಕ್ಯೂಗೋಸ್ಕರ ನಾನು ಹಾಕಿದ ಪಿಕ್ಚರ್ ಇದು ಬಾರ್ಬಿಕ್ಯೂ ಗ್ರಿಲ್ಸ್ ಎಲ್ಲ ಸಿಗುತ್ತೆ ಈ ರೀತಿ ಬಾರ್ಬಿಕ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ರೀತಿ ಡಿಫ್ರೆಂಟ್ ಆಗಿರೋದು ಅದಕ್ಕೆ ಬೇಕಾಗುವಂಥ ಸ್ಟಿಕ್ಸು ಮತ್ತು ಲೈಟರು ಇದನ್ನೆಲ್ಲ ಹಿಡ್ಕೊಬೇಕಾಗುತ್ತೆ ಕ್ಯಾಂಪಿಂಗ್ ಟೈಮ್ನಲ್ಲಿ ಮತ್ತು ಈ ಥರ ಪ್ಲೇಟು ಇನ್ ಕೇಸ್ ವೆಜ್ ಎಲ್ಲ ಮಾಡೋರಿಗೆ ಫಿಶ್ ಮಾಡೋರಿಗೆ ಚಿಕನ್ ಮಾಡೋರ್ಗೆ ಇದು ಯೂಸ್ ಆಗುತ್ತೆ ಮತ್ತು ನಾವು ಮ್ಯಾರಿನೇಟ್ ಮಾಡಿದರೆ ಬಾರ್ಬಿ ಮಾಡುವಾಗ ಆ ಮ್ಯಾರಿನೇಟ್ ಮಾಡಿರೋ ಥಿಂಗ್ಸು ಜ್ಯೂಸು ವಾಟರ್ ಬಾಟಲ್ಸು ಅಥವಾ ಫ್ರೂಟ್ಸ್ ಎಲ್ಲ ಈ ರೀತಿ ಐಸ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಬೋದು ಮತ್ತು ಕ್ಯಾಂಪಿಂಗ್ ಮಾಡೋದಕ್ಕೆ ಅಥವಾ ಪಿಕ್ನಿಕ್ಗೆ ಕಂಪಲ್ಸರಿ ಈ ಥರ ಚೇರ್ಸ್ ಇಟ್ಕೊಂಡ್ರೆ ಒಳ್ಳೆಯದು ಹೋದಲ್ಲೆಲ್ಲ ನಮಗೆ ಕೂತ್ಕೊಳ್ಳೋಕೆ ಜಾಗ ಸಿಗುತ್ತೆ ಅಂತ ಹೇಳೋಕ್ಕಲ್ಲ ಸೊ ನಮ್ಮದೇ ಚೇರ್ಸ್ ಇದ್ದರೆ ಆರಾಮಾಗಿ ಈ ರೀತಿ ಹಾಕ್ಕೊಂಡು ಕೂತ್ಕೊಳ್ಬೋದು ಅದ್ರ ಜೊತೆ ಫೋಲ್ಡಬಲ್ ಟೇಬಲ್ ಇದ್ದರೆ ಅದನ್ನು ಇಟ್ಕೊಳ್ಬೋದು ನಾಟ್ ಕಂಪಲ್ಸರಿ ಮತ್ತು ಈ ರೀತಿ ಅಂಬ್ರೆಲ್ಲ ಸಿಗುತ್ತೆ ಇದು ಕೂಡ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ ಬಿಸಿಲಿರೋವಾಗ ಅಂದರೆ ಮಧ್ಯಾಹ್ನದ ಟೈಮ್ ಸ್ವಲ್ಪ ಬಿಸಿಲಿದ್ದೇ ಇರುತ್ತೆ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಮತ್ತು ಕ್ಯಾಂಪಿಂಗ್ ಮಾಡೋರಿಗೆ ಟೆಂಟ್ ಬೇಕೇ ಬೇಕು ಅದು ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನೋಡ್ಕೊಂಡು ಟೆಂಟ್ ತೊಗೊಳ್ಬೇಕಾಗತ್ತೆ ಮತ್ತು ಸ್ಲೀಪಿಂಗ್ ಬ್ಯಾಗ್ ಓವರ್ ನೈಟ್ ಕ್ಯಾಂಪಿಂಗ್ ಮಾಡ್ತೀವಿ ಅನ್ನೋರಿಗೆ ಟೈಮಲ್ಲಿ ಈ ಥರ ಸ್ಲೀಪಿಂಗ್ ಬ್ಯಾಗ್ಸ್ ಇದ್ದರೆ ಮಲಗಕ್ಕೆ ತುಂಬ ಯೂಸ್ ಆಗುತ್ತೆ ಮಕ್ಕಳು ಕೂಡ ಬೆಚ್ಚಗಿರುತ್ತೆ ಮತ್ತು ಇದು ಲೈಟ್ ಈ ಥರ ಕಾರ್ಗೆ ಈ ರೀತಿ ಲೈಟ್ ಬರುತ್ತೆ ಸೊ ಎಲ್ಲಾದರೂ ತುಂಬ ಕತ್ತಲೆ ಇರೋ ಜಾಗದಲ್ಲಿ ಅಂತಂದರೆ ಇದು ಯೂಸ್ ಆಗುತ್ತೆ ಬಾರ್ಬಿಕ್ಯೂ ಎಲ್ಲ ಮಾಡುವಾಗ ಮತ್ತು ಇದು ಎಲ್ಲಾದರೂ ನಾವು ಒಳ್ಳೆ ಬೆಳ್ಕಿಡೋ ಕಡೆನೇ ಹೋಗ್ತೀವಿ ಅಂದರೆ ಅಂದರೆ ಲೈಟ್ ಇರೋ ಕಡೆ ಅಂಥ ಟೈಮಲ್ಲಿ ಇದೇನು ಅಷ್ಟು ಬೇಕಾಗೋದಿಲ್ಲ ಬಟ್ ಇದ್ದರೆ ಒಳ್ಳೆಯದು ಇದು ಇನ್ಫ್ಲೆಟ್ ಬಲ್ ಬೆಡ್ ಅಂತ ಹೇಳಿ ಕಾರ್ದು ನಾನು ಇದನ್ನ ತುಂಬಾ ಹುಡುಕ್ದೆ ಇವತ್ತು ಎಲ್ಲೂ ಸಿಗ್ಲಿಲ್ಲ ಹೈಪರ್ ಮಾರ್ಕೆಟ್ಸ್ ಅಲ್ಲಿ ಆನ್ಲೈನ್ ಅಲ್ಲೇ ನೆಕ್ಸ್ಟ್ ಆರ್ಡರ್ ಮಾಡಬೇಕು ಈ ಮಾರ್ನಿಂಗ್ ಜರ್ನಿ ಮಾಡುವಾಗ ಅಥವಾ ನೈಟ್ ಲೇಟ್ ಆದಾಗ ಮಕ್ಕಳಿಗೆ ಈ ರೀತಿ ಹಿಂದೆಗಡೆ ಹಾಕೊಟ್ಬಿಟ್ರೆ ಆರಾಮಾಗಿ ಅವ್ರು ಮಲ್ಕೊಂಡ್ಬಿಡ್ತಾರೆ ಎಸ್ ಯು ಎಸ್ನಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲ್ಲ ಹಾಗೇ ಸೀಟ್ ಫೋಲ್ಡ್ ಮಾಡಿ ಮಲ್ಸ್ಬೋದು ನಮ್ಮ ಸೆಡಾನಲ್ಲಿ ಮಕ್ ಇಬ್ಬರು ಮಕ್ಕಳಿದ್ರೆ ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ ಅಂಥ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಇದು ಕೂಡ ಕಂಪಲ್ಸರಿ ಬೇಕಂತಿಲ್ಲ ಮಕ್ಕಳು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಒಂದು ಬ್ಲ್ಯಾಂಕೆಟ್ ಇಟ್ಕೊಂಡು ಪುಟ್ಟ ಪುಟ್ಟದ್ದೆರಡು ಪಿಲ್ಲೋಸ್ ಇಟ್ಕೊಂಡು ಆರಾಮಾಗಿ ಅವ್ರು ಮಲ್ಕೊಳ್ಬೋದು ಇದಲ್ದಿರೋ ನಾರ್ಮಲಿ ನಾವು ಫುಡ್ ಏನೇನೋ ಪ್ರಿಪೇರ್ ಮಾಡ್ಬೇಕಂತಿದ್ದೀವಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಮ್ಯಾರಿನೇಟ್ ಮಾಡಿರೋಂಥ ಥಿಂಗ್ಸ್ ಆಗಿರ್ಬೋದು ಮತ್ತು ಸ್ನ್ಯಾಕ್ಸ್ ಆಗಿರ್ಬೋದು ಜ್ಯೂಸು ಅಂಥದ್ದಾಗಿರ್ಬೋದು ಅದನ್ನೆಲ್ಲನೂ ಒಳ್ಳೆ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂತ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಇದಲ್ತರ ಪಾತ್ರೆಗಳು ಬೇಕಾಗುತ್ತೆ ಏನಾದ್ರು ಅಡುಗೆ ಮಾಡ್ತೀವಿ ಏನಾದರೂ ಸಣ್ಣ ಪುಟ್ಟದ್ದು ಟೀ ಮಾಡೋದಕ್ಕೆ ಅಥವಾ ಮ್ಯಾಗಿ ಹೀಗೆ ಮಾಡ್ತೀವಿ ಅಂದರೆ ಅಂಥದ್ದು ಮತ್ತು ಪ್ಲೇಟ್ಗಳು ಯೂಸ್ ಅಂತರೂ ಪ್ಲೇಟ್ಸು ಸ್ಪೂನ್ಸು ಆಮೇಲೆ ಸೌಟ್ಗಳು ಬೇಕಾಗುತ್ತೆ ಬಾರ್ಬಿಕ್ಯೂ ಮಾಡುವಾಗ ಸ್ಪ್ಯಾಚುಲಾಸ್ ಎಲ್ಲ ಬೇಕಾಗುತ್ತೆ ಸೊ ಅಂಥದ್ನೆಲ್ಲ ಸ್ಮಾಲ್ ಸ್ಮಾಲ್ ಐಟಮ್ಸು ಎಲ್ಲನೂ ಒಂದು ಕಡೆ ನಾವು ಸಪ್ರೇಟಾಗಿ ಇಟ್ಬಿಡ್ಬೇಕು ಕ್ಯಾಂಪಿಂಗ್ ಅಂತಲೇ ಸೊ ಹೋಗೋವಾಗ ತೊಗೊಂಡೋಗಕ್ಕೂ ಈಸಿ ಆಗುತ್ತೆ ಮತ್ತು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ ಇದಿಷ್ಟು ನಾನು ಗೂಗಲ್ ಪಿಚ್ಚರ್ಸ್ನ ಯೂಸ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ನಾವು ಕ್ಯಾಂಪಿಂಗ್ ಹೋದಾಗ ನಮ್ಮ ಹತ್ರ ಏನೇನಿದೆ ಥಿಂಗ್ಸು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಒಂದೊಂದೇ ಡೀಟೇಲ್ ಆಗಿ ಕೆಲವುದೆಲ್ಲ ಐಟಮ್ಸ್ ಕಾರಲ್ಲಿದೆ ಹಾಗಾಗಿ ಫುಲ್ಲು ನಾನು ನಿಮಗೆ ತೋರಿಸೋಕ್ಕಾಗ್ತಿಲ್ಲ ಇವತ್ತು ಖಂಡಿತ ನಾನು ಕ್ಯಾಂಪಿಂಗ್ ಮಾಡಿದಾಗ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ನಾಳೆ ಟ್ರಿಪ್ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಏನೇನೆಲ್ಲ ಮಾಡ್ತೀವಿ ನಾಳೆ ಖಂಡಿತ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರೋ Subscribe, Madi. Thank you so much for watching. Take care. Lots of love. Bye bye.